ನಮಸ್ತೆ ವಾಸಕ್ವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ನೂರ ಅರವತ್ತೈದನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ನೃಪತುಂಗ ತಾರಸ್ ಅವರು ಬರೆದಿರೋದು ಭಾಗ ಹದಿಮೂರು ಚಕ್ರವರ್ತಿಗಳ ಇದಿರು ಒಂದು ವಾರದೊಳಗೆ ರಾಜಕುಮಾರರ ಬಂಡಾಯವನ್ನು ಅಡಗಿಸಿ ರಾಜಕುಮಾರರನ್ನು ಕರೆತಂದು ಚಕ್ರವರ್ತಿಗಳಿಗೆ ಒಪ್ಪಿಸುವೆನೆಂದು ಪ್ರತಿಜ್ಞೆ ಮಾಡಿದ ಬಂಕರಸರು ರಾಜಧಾನಿಯಲ್ಲಿ ಹೊತ್ತುಗಳಿದರೆ ವಿಶ್ರಾಂತಿ ತೆಗೆದುಕೊಳ್ಳಲು ಮನ ಮಾಡದೆ ರಾಜಕುಮಾರನ ನಾಯಕತ್ವದಲ್ಲಿ ದಾಳಿ ಮಾಡಿದ ವಿದ್ರೋಹಿಗಳ ಸೇನೆಯನ್ನು ಎದುರಿಸಲು ಹೊರಟರು ರಾಜಧಾನಿಯಲ್ಲೂ ಅವರೊಂದಿಗೆ ತೆರಳಲು ಹೆಚ್ಚು ಸೈನ್ಯವಿಲ್ಲದ್ದರಿಂದ ಇದ್ದ ಸೇನೆ ವಿದ್ರೋಹದ ಗಾಳಿ ಬೀಸುವ ಹೊತ್ತಿನಲ್ಲಿ ರಾಜಧಾನಿಯ ಕಾವಲಿಗೆ ಬೇಕಾದುದ್ದರಿಂದ ಬಂಕರಸರು ತಮ್ಮ ವೇಳೆ ವಡಿಚರ ಪಡೆಯೊಂದಿಗೆ ಹೊರಡಲು ನಿಶ್ಚಯಿಸಿದರು ಅವರೊಂದಿಗೆ ಆದಷ್ಟು ಸೇನೆ ಕೊಟ್ಟು ಈ ದಾಳಿಯಲ್ಲಿ ಬಂಕರಸರಿಗೆ ಸೇನೆಯೊಡನೆ ನೆರವು ನೀಡಬೇಕೆಂದು ಚಕ್ರವರ್ತಿಗಳೇ ವ್ಯಂಗಿಯ ಅರಸು ಗುಣಗ ವಿಜಯಾದಿತ್ಯನಿಗೆ ಓಲೆ ಕಳುಹಿಸಿದರು ಬಂಕರಸರ ನಾಯಕತ್ವದಲ್ಲಿ ಅವರ ವೇಳೆ ಒಡಿಚರ ಸಿಡಿಲ ಪಡೆ ರಾಜಧಾನಿಯಿಂದ ಪ್ರಯಾಣ ಮಾಡಿತು ವಿದ್ರೋಹಿಗಳನ್ನು ತಡೆದು ತರಲು ಬಂಕರಸರು ಪ್ರತಿಜ್ಞೆ ಮಾಡಿದುದರಿಂದ ಚಕ್ರವರ್ತಿಗಳ ಮನಸ್ಸಿನ ಆಂದೋಲನ ಸ್ವಲ್ಪ ಕಡಿಮೆಯಾಗಿ ರಾಜಧಾನಿಯಲ್ಲಿ ಅಲ್ಲಿ ಅಲ್ಲಿ ಎತ್ತಿದ ಬಂಡಾಯದ ಕುರುಹನ್ನು ತೊಡೆಯಲು ಕಂಕಣ ಕಟ್ಟಿ ನಿಂತರು ಆಗಲಿರುಳು ಬಿಡುವಿಲ್ಲದೆ ಕಾವಲಪಡೆ ಪಡೆ ರಾಜಧಾನಿಯಲ್ಲಿ ಕಾವಲು ತಿರುಗಲಾರಂಭಿಸಿತು ಕೋಟೆಯ ರಾಜದ್ವಾರ ಬಂಧಿತವಾಗಿ ಅಪಾಯ ಭೇರಿ ಮೊಳಗಿ ನಾಗರಿಕರನ್ನು ಎಚ್ಚರಿಸಿತು ಪಾನಶಾಲೆ ನಾಟ್ಯಗ್ರಹ ವ್ಯಾಪಾರದ ಬೀದಿಗಳು ದೇವಾಲಯದ ಬಸದಿಗಳಲ್ಲಿ ಬೇಹುಗಾರರು ಬಗೆಬಗೆಯ ವೇಷಧರಿಸಿ ಮೈಯೆಲ್ಲ ಕಿವಿಯಾಗಿ ಸುತ್ತಲಾರಂಭಿಸಿದರು ಕಾವಲು ಪಡೆಯವರೊಡನೆ ಸುತ್ತಲೂ ಮುದುವಳಲಿನ ಬೇಟೆಯ ನಾಯಿಗಳ ಮೊರೆತಕ್ಕೆ ರಾಜಧಾನಿಯೇ ಕಂಪಿಸಿತು ಬಹುಮಾನ ಭಯಂಕರ ಶಿಕ್ಷೆಗಳ ಕಟ್ಟಪ್ಪಣೆಯನ್ನು ಗಾಳಿಯನ್ನೇ ಮಿಡಿದು ಟಮಟಮಿಸುವ ತಮಟೆಗಳು ಸಾರಿದವು ಚಕ್ರವರ್ತಿಗಳು ಚಾವಡಿಯಲ್ಲೇ ಬಿಡಾರ ಮಾಡಿ ಕತ್ತಿ ಹಿರಿದು ಕಾದು ನಿಂತರು ಪ್ರತೀಕಾರದ ರುದ್ರ ಮೂರ್ತಿಯಂತೆ ಒಳ ಹೊರಗೆ ಹಬ್ಬಿದ ಒಳ ಸಂಚನ್ನು ತುಳಿಯುವವರೆಗೂ ಅವರಿಗೆ ಬೇರಾವುದು ಬೇಡವಾದಂತಿತ್ತು ಈ ಕಟ್ಟೆಚ್ಚರದ ಇದಿರು ವಿದ್ರೋಹಿಗಳ ಬಂಡಾಯದ ಸಂಚು ಬುದ್ಬುದಂತೆ ಸಿಡಿದು ಹೋಯಿತು ಗೊಬ್ಬರಂತೆ ಬಂಡಾಯದ ಒಳಸಂಚಿನಲ್ಲಿ ಸೇರಿದವರು ಬಯಲಾಗಿ ಸೆರೆ ಸೇರಿದರು ಎಷ್ಟು ಜನ ಎಷ್ಟು ವೇಷದಲ್ಲಿ ಗಳಿಗೆ ಗಳಿಗೆಗೂ ಒಳ ಸಂಚಿನ ವಿಚಾರ ವಿವರ ಬಯಲಾಯಿತು ಆದರೆ ಅದರ ಸೂತ್ರಧಾರಿಗಳು ಮಾತ್ರ ಸಿಗಲಿಲ್ಲ ಗಂಗರ ದಾಳಿಯ ವಿರುದ್ಧ ಬಂಕರಸರು ದಂಡಯಾತ್ರೆ ಹೊರಟು ಕೈದಾಳವನ್ನು ವಶಪಡಿಸಿಕೊಂಡರೆಂದೇ ಕೇಳಿದ್ದ ದಿನವೇ ಮಂಗಿ ಜಯಂತಿಯೊಡನೆ ರಾಜಧಾನಿಯಿಂದ ದಾರಿಯಾಗಿ ಪಲಾಯನ ಮಾಡಿದ್ದ ಇನ್ನು ರಾಜಧಾನಿಯಲ್ಲಿ ತಾನು ಕ್ಷೇಮವಾಗಿ ಬದುಕುವುದು ಅಸಾಧ್ಯವೆಂದರಿತು ರಾಜಧಾನಿಯನ್ನು ಕವಿದ ಒಳಸಂಚಿನ ಧೂಳು ಹೊಗೆ ತೊಲಗಿ ರಾಜಧಾನಿಯ ವಾತಾವರಣ ಶುಭ್ರವಾದ ಮೇಲೆ ಚಕ್ರವರ್ತಿಗಳು ಕೊಂಚ ಶಾಂತರಾಗಿ ಬಂಕರಸರಿಂದ ವರ್ತಮಾನ ಬರುವುದನ್ನು ಕಾಯುತ್ತ ಕುಳಿತರು ಅಂದಿನ ಅವರ ಮೊಗದ ಶಾಂತಿ ಬಿರುಗಾಳಿ ಬೀಸುವ ಮುನ್ನ ನೆಲ ಬಾಂಧವನ್ನು ಕವಿದ ಭಯಾನಕ ಶಾಂತಿಯಂತಿತ್ತು ಅವರ ಮೊಗವನ್ನು ನೋಡಲು ಕೂಡ ಯಾರಿಗೂ ಧೈರ್ಯವಿರಲಿಲ್ಲ ಅಂತಹ ಕಠೋರತೆ ಅವರ ಮುಖದಲ್ಲಿ ಬೀಡು ಬಿಟ್ಟಿತ್ತು ಬಂಕರಸರು ತಮ್ಮ ವಚನವನ್ನು ಸುಳ್ಳಾಗಿಸಲಿಲ್ಲ ಹೆಚ್ಚು ಪಡೆಯಿಲ್ಲದೆ ಅವರು ಪ್ರತ್ಯಕ್ಷ ಯುದ್ಧಕ್ಕೆ ಹೋಗದೆ ಶತ್ರು ಪಾಳಯದ ಸುಳುವರಿದು ಇರುಳು ಕವಿದ ಹೊತ್ತಿನಲ್ಲಿ ಶತ್ರುಗಳ ಮೇಲೆ ಬಿದ್ದು ಕಗ್ಗೊಲೆ ಕಾಳಗ ನಡೆಸಿದರು ಕತ್ತಿಗೆ ಇದ್ದಿರಾದವರನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಬೇಕೆಂದು ಕಟ್ಟಪ್ಪಣೆ ಮಾಡಿದ್ದರು ರಾಜಕುಮಾರರ ಕೂದಲಿಗೆ ಕೂದಲಿಗೂ ಧಕ್ಕೆ ಬಾರದಂತೆ ಎಚ್ಚರವಾಗಿರಬೇಕೆಂದು ಶಂಕರಗಣನನ್ನು ಜೀವಂತ ಸೆರೆ ಹಿಡಿಯಬೇಕೆಂದು ಅಪ್ಪಣೆ ಮಾಡಿದ್ದರು ಈ ಕಗ್ಗೊಲೆ ಕಾಳಗದ ದಾಳಿಯನ್ನು ಎದುರಿಸಲಾಗದೆ ಚೇದಿಯ ಹಯ್ಯೆಯರ ಸೇನೆ ಕಂಗೆಟ್ಟು ಕಿರಣಪುರದತ್ತ ಪಲಾಯನ ಮಾಡಿತು ಓಡುವ ಶತ್ರುವಿನ ಬೆನ್ನಟ್ಟಿದ ಬಂಕರಸರ ಸೇನೆ ಕಿರಣಪುರದ ಬಳಿ ಸಾರುವ ವೇಳೆಗೆ ವಿಜಯಾದಿತ್ಯರ ಸೇನೆಯು ಅವರಿಗೆ ಸಹಾಯವಕ್ಕವಾಗಿ ಬಂದು ಮತ್ತೊಂದು ದಿಕ್ಕಿನಿಂದ ದಾಳಿ ಮಾಡಿತು ಕಿರಣಪುರ ಅಡಿಕೆಗತ್ತರಿಯಲ್ಲಿ ಸಿಲುಕಿದ ಅಡಕೆಯಂತಾಯಿತು ರಾಜಧಾನಿಯಿಂದ ಪಲಾಯನ ಮಾಡಿದ ಮಂಗಿಯು ಬೇರೆಲ್ಲೂ ಹೋಗಲಾರದೆ ಕಿರಣಪುರಕ್ಕೆ ಬಂದು ಸೇರಿದ ಇಬ್ಬದಿಯಿಂದಲೂ ಕವಿದು ಬಂದ ಈ ದಾಳಿಯ ಇದಿರು ಕಿರಣಪುರ ಉಳಿಯುವುದಿಲ್ಲವೆಂಬುದು ಅವನಿಗೆ ಅರಿವಾಯಿತು ಹಾಗೆ ತಾನು ಜೀವಂತವಾಗಿ ಸೆರೆ ಸಿಕ್ಕರೆ ಮುಂದೆ ಏನಾಗುವುದೆಂದು ತಿಳಿದಿತ್ತು ವಿದ್ರೋಹಿಗಳಿಗೆ ಹೇಳಿದ ದಂಡನೆಯೊಂದೇ ಮರಣ ದಂಡನೆ ಶತ್ರುಗಳ ಕೈಗೆ ಸಿಕ್ಕು ಸಾಯುವುದಕ್ಕಿಂತ ರಣಾಂಗಣದಲ್ಲಿ ಸಾಯುವುದು ಮೇಲು ಎಂದು ಅವನು ತನ್ನ ಮುಂದಿನ ಮಾರ್ಗವನ್ನು ನಿಶ್ಚಯಿಸಿಕೊಂಡ ಆ ಗಳಿಗೆಯಲ್ಲಿ ಅವನಿಗಿದ್ದ ಬಯಕೆ ಒಂದೇ ತನ್ನ ಸಂಚು ಸಫಲವಾಗಲಿಲ್ಲ ಹೋಗಲಿ ಕೈಗೆ ಸಿಕ್ಕ ರಾಜಕುಮಾರನನ್ನಾದರೂ ತೀರಿಸಿ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲದಂತೆ ಮಾಡಿ ಹೇಗಾದರೂ ರಾಷ್ಟ್ರಕೂಟ ಮನತನು ಮುಳುಗಲಿ ಎಂಬ ಬಯಕೆ ಅದಕ್ಕಾಗಿ ರಾಜಕುಮಾರನ ಕೊಲೆಗೆ ಜಯಂತಿಯನ್ನು ಪ್ರೇರೇಪಿಸಿದ ಗೆಲ್ಲುವೆನೆಂದೇ ಬಯಸಿ ಬಂದ ಸಮಯದಲ್ಲಿ ಸೋತು ಬಂದ ಶಂಕರಗಳನಿಗೆ ಉಳಿದಿದ್ದ ಬಯಕೆ ತನ್ನ ಭಾವನಾದ ರಾಜಕುಮಾರನನ್ನು ರಕ್ಷಿಸುವುದು ಒಂದೇ ರಾಜಕುಮಾರನನ್ನು ರಕ್ಷಿಸದಿದ್ದರೆ ತನ್ನ ಸೋದರಿ ವಿಧೆಯ ವಿಧವೆಯಾಗುವಳು ಎಂಬ ಭೀತಿ ಅವನಿಗೆ ಕಾಡುತ್ತಿತ್ತು ಮೊದಲು ರಾಜಕುಮಾರ ರಾಜಕುಮಾರನೇ ಆಗಿದ್ದಾಗ ಆತ ಜಯಂತಿಯ ವಿಲಾಸದಲ್ಲಿ ಮಗ್ನರಾಗಿರುವುದು ಅವನಿಗೆ ಅಪ್ರಿಯವಾಗಿರಲಿಲ್ಲ ಹಿತವೇ ಆಗಿತ್ತು ಈಗ ಅವಳ ವಿಲಾಸದ ಬಲೆಯಲ್ಲಿ ರಾಜಕುಮಾರ ಬೇಟೆಯಾಗಿ ಸಿಲುಕಿದರೆ ತನ್ನ ಸೋದರಿಯ ಬಾಳು ಕಣ್ಣೀರಿನಲ್ಲಿ ಕಣ್ಣೀರಿನ ಕೊಳದಲ್ಲಿ ಉರುಳಿದಂತೆಯೇ ಎಂದು ಮನವರಿಕೆಯಾಗಿ ಜಯಂತಿ ಅವನಿಗೆ ಕಣ್ಣುರಿಯಾಗಿದ್ದಳು ಆದುದರಿಂದ ಅವನು ಮಂಗಿ ಜಯಂತಿಯವರಿಬ್ಬರನ್ನು ಸಂಶಯದಿಂದ ನೋಡುತ್ತಾ ಅವರ ಚಲನವಲನದ ಮೇಲೆ ಕಣ್ಣಿಡಲು ಗೂಢಾಚಾರರನ್ನು ನೇಮಿಸಿದ್ದ ಅದರಿಂದಾಗಿ ಜಯಂತಿಯು ಕೊಟ್ಟ ವಿಷ ಬೆರೆತ ಮಧ್ಯದಿಂದ ರಾಜಕುಮಾರನ ಜೀವ ಉಳಿಯಿತು ರಾಜಕುಮಾರನಿಗೆ ಸಿದ್ಧಪಡಿಸಿದ ವಿಷಯವನ್ನು ಅವನ ಕಣ್ಣೆದುರು ಶಂಕರಗಳನ ಅಪ್ಪಣೆಯಂತೆ ತಾನೇ ಕುಡಿದು ಮೃತಳಾದಳು ಜಯಂತಿ ಸಾಯುವಾಗ ಅವಳಾಡಿದ ಮಾತಿನಿಂದ ರಾಜಕುಮಾರನ ಕಣ್ಣನ್ನು ಕವಿದಿದ್ದ ಮೋಹ ರಾಜ್ಯ ದಾಹದ ಮಬ್ಬು ತೊಲಗಿ ತನ್ನ ಅಪರಾಧದ ಗುರುತ್ವ ಅರಿವಾಯಿತು ರಾಜಕುಮಾರನಿಂದಲೇ ರಾಷ್ಟ್ರಕೂಟ ರಾಜ್ಯವನ್ನು ನಿರ್ಮೂಲ ಮಾಡಿಸುವ ಮಂಗಿಯ ಭಯಂಕರ ಒಳಸಂಚಂದರಿತು ದಿಗ್ಭ್ರಮೆಯಾದ ಆತನಿಗೆ ತನ್ನ ಮರುಳತನದ ಅರಿವಾಗಿತ್ತು ಆದರೆ ಅದರಿಂದ ವಿಮೋಚನೆಗೆ ದಾರಿ ಒರೆಯಲ್ಲಿದ್ದ ಕತ್ತಿಯನ್ನು ಹಿರಿದು ಮಂಗಿಯನ್ನು ಹುಡುಕಿ ಅಲೆದ ರಾಜಕುಮಾರ ಆದರೆ ಮಂಗಿ ಮಂಗಮಯವಾಗಿದ್ದ ಮಂಗಿಯ ಸಂಚನು ಅರಿತು ಶಂಕರಗಂಡನ ಕಣ್ಣು ತೆರೆಯಿತು ತನ್ನ ಅವ ಅಪಮಾನದ ಪ್ರತೀಕ ಪ್ರತೀಕಾರಕ್ಕಾಗಿ ಅಲ್ಲ ಈ ಬಂಡಾಯ ಗಂಗರ ಗುಲಾಮಗಿರಿಗೆ ರಾಷ್ಟ್ರಕೂಟದ ರಾಜಲಕ್ಷ್ಮಿಯನ್ನು ಒಪ್ಪಿಸಲಿಕ್ಕಾಗಿ ಎಂಬುದು ತಿಳಿದು ಆತ ತನ್ನ ಮೂರ್ಖತನಕ್ಕಾಗಿ ಕಳುಹಿದ ತನ್ನ ಮೇಲೆ ತನಗೂ ಹೇಸಿಗೆ ಪಟ್ಟುಕೊಂಡ ಸಾವಿನ ಜಲದಲ್ಲಿ ಈ ಪಾತಕವನ್ನು ತೊಳೆಯಲು ಆತನು ನಿಶ್ಚಯಿಸಿದ ಮರುದಿನ ಕೋಟೆಯ ಬಾಗಿಲನ್ನು ತೆರೆದು ಶತ್ರುಗಳ ಮೇಲೆ ಬೀಳಲು ನಿಶ್ಚಯಿಸಿದ ಶಂಕರಗಣ ರಾಜಕುಮಾರನು ಶಂಕರಗಣನನ್ನು ಹಿಂಬಾಲಿಸಲು ಸಿದ್ಧವಾದ ಆ ಬಯಕೆಯಿಂದ ರಾಜಕುಮಾರನನ್ನು ಹಿಮ್ಮೆಟ್ಟಿಸಲಾಗದ ಶಂಕರಗಣ ಬೇರೆ ದಾಳಿ ಕಾಣದಾಗದೆ ರಾಜಕುಮಾರನನ್ನು ಬಂಧಿಸಿ ಬಂಕರಸರಿಗೆ ಒಪ್ಪಿಸುವುದೆಂದು ತನ್ನ ಆಪ್ತರಿಗೆ ಅಪ್ಪಣೆ ಮಾಡಿದ ರಾಜಕುಮಾರ ಬಂದಿಯಾದ ಇಲ್ಲೂ ತನ್ನ ಒಳಸಂಚು ಬಯಲಾದುದ ನರಿತ ಮಂಗಿ ಹೇಗಾದರೂ ಕೋಟೆಯಿಂದ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿ ಕತ್ತಲಲ್ಲಿ ಕೋಟೆಯಿಂದ ಆಚೆಗೆ ಸುಡಿದ ಆದರೆ ಕೋಟೆಯ ಸುತ್ತಲೂ ಬೀಡು ಬಿಟ್ಟು ಕಾವಲು ಕಾಯುವ ಬಂಕರಸರ ಸೇನೆಯ ಕಾವಲು ಪಡೆಯ ಹದ್ದಿನ ಕಣ್ಣಿದಿರು ಅವನ ಬಯಕೆ ಸಫಲವಾಗಲಿಲ್ಲ ತನ್ನನ್ನು ಹಿಡಿಯಲು ಬಂದವರೊಡನೆ ಹೋರಾಡಿ ಇನ್ನು ಸರಿಯಾಗುವನೆಂದು ಅರಿವಾದಾಗ ತಾನೇ ಕತ್ತಿಯಿಂದ ಎದೆಗೆ ಇರಿದುಕೊಂಡು ಮೃತನಾದ ಅವನವರು ಹೊತ್ತು ತಂದ ಅವನ ಹೆಣವನ್ನು ಗುರುತಿಸಿ ಜೀವಂತನಾಗಿ ಅವನು ತಮ್ಮ ಕೈಗೆ ಸಿಗಲಿಲ್ಲವಲ್ಲ ಎಂದು ಹಳಹಳಿಸಿದರು ಬಂಕರಸರು ಅವನು ಜೀವಂತನಾಗಿದ್ದರೆ ಏನೆಂದ ಅನುಭವಿಸುತ್ತಿದ್ದನೆಂಬುದನ್ನು ಮರಕ್ಕೆ ನೇತು ಹಾಕಿ ಅವನ ಹೆಣ ಹೆಣವನ್ನು ಕಿತ್ತು ತಂದು ಕೀಚು ಧ್ವನಿಯಲ್ಲಿ ಕೂಗುವ ಹದ್ದು ಕಾಗೆಗಳು ಹಾರಾಡಿದವು ಪಾಪಿಯ ಜೀವನ ಅಂತ್ಯಕ್ರಿಯೆಯ ಗೌರವವೂ ಇಲ್ಲದೆ ಕೊನೆಗೊಂಡಿತು ಮರುದಿನವೇ ಶಂಕರಗಣ ತಾನು ನಿಶ್ಚಯಿಸಿದಂತೆ ಕೋಟೆಯ ಬಾಗಿಲನ್ನು ತೆಗೆಸಿ ರಾಷ್ಟ್ರ ಸೇನೆಯ ಮೇಲೆ ಎಗರಿದ ಎರಗಿದ ತನ್ನ ಪರಾಕ್ರಮವನ್ನು ಕಂಡು ಎರಡು ಪಡೆಗಳು ಮೆಚ್ಚಿ ಹೊಗಳುವಂತೆ ರತಿಕನಾಗಿ ಅಶ್ವಾರೋಹಿಯಾಗಿ ಪತಿಕನಾಗಿ ಹೋರಾಡಿ ಮೈಯಲ್ಲಾದ ಸಾವಿರ ಗಾಯಗಳು ಅವನ ಪರಾಕ್ರಮದ ಗೀತವನ್ನು ಹಾಡುತ್ತಿರಲು ಹೋರಾಡುತ್ತಲೇ ರಣಭೂಮಿಯಲ್ಲಿ ಒರಗಿದ ವೀರನಿಗೆ ತಕ್ಕ ಸಾವು ಪಡೆಯಬೇಕೆಂಬ ಅವನ ಬಯಕೆ ಸಫಲವಾಯಿತು ಶಂಕರಗಣ ಉರುಳಿದ ಮೇಲೆ ಕೋಟೆ ಉರುಳುವುದು ತಡವಾಗಲಿಲ್ಲ ಕಿರಣಪುರ ಬಂಕರಸ ವಿದಯಾದಿತ್ಯರ ಪಡೆಗಳಿಗೆ ವಶವಾಯಿತು ರಾಜಕುಮಾರನನ್ನು ಹುಡುಕಿಕೊಂಡು ಅರಮನೆಯ ಬಳಿ ಬಂದಿದ್ದ ಬಂಕರಸರಿಗೆ ಶಂಕರಗಣನ ಅಪ್ಪಣೆಯಂತೆ ಪತ್ನಿ ಸಹಿತವಾಗಿ ರಾಜಕುಮಾರನನ್ನು ಬಂಕರಸರಿಗೆ ಒಪ್ಪಿದ ಒಪ್ಪಿಸಿದರು ಶಂಕರಗಣನ ದಳಪತಿಗಳು ಪತ್ನಿ ಸಹಿತನಾಗಿ ಎದುರಿಗೆ ನಿಂತ ರಾಜಕುಮಾರನನ್ನು ಕಂಡು ಆತನ ವಿವಾಹದ ವಿಷಯವನ್ನು ಅರಿಯದ ಬಂಕರಸರಿಗೆ ಆಶ್ಚರ್ಯವಾಯಿತು ಈ ತಾಯಿ ಯಾರು ಎಂದು ಶಂಕರಗಣನ ದಳಪತಿಗಳನ್ನು ವಿಚಾರಿಸಿದರು ಅವರಿಂದ ಆಕೆ ಶಂಕರಗಣನ ಸೋದರಿ ಅಯ್ಯಯ್ಯ ರಾಜಕುಮಾರಿ ಎಂದು ರಾಜಕುಮಾರನನ್ನು ಅಗ್ನಿಸಾಕ್ಷಿಯಾಗಿ ವರಿಸಿದ ಪತ್ನಿ ಎಂದು ತಿಳಿದು ಮತ್ತಷ್ಟು ಆಶ್ಚರ್ಯಪಟ್ಟು ಹಾಗಾದರೆ ಇವರನ್ನು ಬಂಧನದಲ್ಲಿ ಇಟ್ಟಿದ್ದೇಕೆ ರಾಜಕುಮಾರರು ಸಮರಾಂಗಣದಲ್ಲಿ ಹೋರಾಡಿ ಸಾಯುವ ನಿಶ್ಚಯ ಮಾಡಿದ್ದರು ಆ ನಿಶ್ಚಯದಿಂದ ಅವರನ್ನು ಉಳಿಸುವುದಕ್ಕಾಗಿ ಅವರನ್ನು ಬಂಧನದಲ್ಲಿ ಇಡಬೇಕಾಯಿತು ಅವರನ್ನು ಕ್ಷೇಮವಾಗಿ ತಮಗೆ ಒಪ್ಪಿಸಬೇಕೆಂದು ಚೇದಿಯ ರಾಜಕುಮಾರರ ಅಪ್ಪಣೆಯಾಗಿತ್ತು ಅದರಂತೆ ನಡೆದುಕೊಂಡಿದ್ದೇವೆ ಎಂದರವರು ಅವರಿಂದಲೇ ಮಂಗಿ ಕಡೆಗಾಲದಲ್ಲಿ ರಾಜಕುಮಾರನನ್ನು ವಿಷವಿಟ್ಟು ಕೊಲ್ಲಲು ಮಾಡಿದ ಪ್ರಯತ್ನ ಶಂಕರಗಣನ ಎಚ್ಚರಿಕೆಯಿಂದ ಅದು ತಪ್ಪಿದುದು ತಿಳಿಯಿತು ಅದನ್ನೆಲ್ಲವನ್ನೂ ತಿಳಿಸಿ ದಳಪತಿಗಳು ಹೇಳಿದರು ರಾಷ್ಟ್ರಕೂಟ ರಾಜ್ಯವನ್ನು ವಿಧ್ವಂಸನ ಮಾಡುವ ಬಯಕೆ ತಮ್ಮ ರಾಜಕುಮಾರರಿಗೆ ಇರಲಿಲ್ಲ ತಾವಿದ್ದು ಲೋಕಾದಿತ್ಯರನ್ನು ಚಕ್ರವರ್ತಿಗಳು ಸೇನಾಧಿಪತಿ ಮಾಡಿದರಲ್ಲ ಎಂಬ ಸಿಟ್ಟಿನಿಂದ ರಾಜಕುಮಾರನನ್ನು ಚಕ್ರವರ್ತಿಯಾಗಿ ಮಾಡಿ ತಾವು ಸೇನಾಧಿಪತಿಯಾಗಿ ಮೆರೆಯಬೇಕು ಎಂಬ ಏಕೈಕ ಉದ್ದೇಶದಿಂದ ಅವರು ಮಂಗೆಯವಳ ಸಂಚಿನಲ್ಲಿ ಸೇರಿದರು ಆದರೆ ಮಂಗಿ ನಿಜವಾದ ಉದ್ದೇಶ ಅರಿವಾದ ಮೇಲೆ ಅವರಿಗೆ ಬದುಕುವಾಸೆ ಉಳಿಯಲಿಲ್ಲ ತಮ್ಮ ಪಾಪಕ್ಕೆ ಸಾವೊಂದೇ ಪ್ರಾಯಶ್ಚಿತವೆಂದರಿತರು ಸಮರಾಂಗಣದಲ್ಲಿ ಮೃತ್ಯುವನ್ನು ಆಲಂಗಿಸಿದರು ಅನ್ಯಾಯವಾಯಿತು ರಾಷ್ಟ್ರಕೂಟ ರಾಜ್ಯಕ್ಕೆ ಅಂತ ಅನಿಷ್ಠರ ಸೇನೆ ತಪ್ಪಿದುದು ವಿಷಾದಕರ ಎಂದು ಪಶ್ಚಾತ್ತಾಪ ಬಂಕರಸರು ಯಾವ ಮಾತು ಆಡದೆ ಕಳೆದ ವಿಗ್ರಹದಿಂದ ನಿಂತಿದ್ದ ರಾಜಕುಮಾರರ ಇದರ ತಲೆಬಾಗಿ ಅವರ ಪಾದದ ಬಳಿ ತಮ್ಮ ಖಡ್ಗವನ್ನಿಟ್ಟು ರಾಜಕುಮಾರರು ನಮ್ಮ ನಿಷ್ಠೆಯನ್ನು ಸಂದೇಹಿಸಬಾರದು ನಾವು ರಾಷ್ಟ್ರಕೂಟ ಸಿಂಹಾಸನದ ಆಳುಗಳು ಎಂದರು ನಾನು ತಮ್ಮ ಬಂದಿ ಅಪ್ಪಣೆಯಾಗಲಿ ಎಂದ ರಾಜಕುಮಾರ ಅವರ ಸೌಜನ್ಯವನ್ನು ಕಂಡು ಕಣ್ಣಲ್ಲಿ ಒಡೆದ ಕಂಬನಿಯನ್ನು ತೋರಗೊಡದೆ ಮೊಗದಿರುಹಿ ಪಕ್ಕದಲ್ಲೇ ತನ್ನ ತನ್ನಂತೆಯೇ ನಿಂತಿದ್ದ ಪತ್ನಿ ಉಜ್ವಲ ದೇವಿಗೆ ಹೇಳಿದ ಉಜ್ವಲ ನೀನು ನಮ್ಮಂತೆಯೇ ಬಂದಿ ನನ್ನ ಕೈ ಹಿಡಿದು ಆದ ಈ ಅಪಮಾನವನ್ನು ಕ್ಷಮಿಸು ನೀವು ಪಡೆದದ್ದು ನನ್ನ ದಾರಿ ಪ್ರಭು ಅರಮನೆಯಾಗಲಿ ಸರಮನೆಯಾಗಲಿ ನಾನು ನಿಮ್ಮ ಛಾಯಾವರ್ ಛಾಯಾನುವರ್ತಿನಿ ಎಂದಳು ಹೈಹಯ ರಾಜಕುಮಾರಿ ಮತ್ತಷ್ಟು ರಾಜಕುಮಾರನ ಬಳಿ ಸರಿದು ನಿಂತು ಸರಿ ಉಜ್ವಲ ನೀನು ಬಳಿ ಇದ್ದರೆ ಸಾವು ನನಗೆ ಸ್ವರ್ಗ ಬಂಕರ ಸರಿ ನಾನು ತಮ್ಮ ಸೆರೆಯಾಳು ರಾಜ ಬಂಡಾಯಕಾರ ಬಂಡಾಯಗಾರ ನನ್ನ ಬಗ್ಗೆ ಚಕ್ರವರ್ತಿಗಳಿಗೆ ಅಪ್ಪಣೆಯಾದಂತೆ ನಡೆದುಕೊಳ್ಳಿ ಯಾರಿಗಾದರೂ ದಾರಿ ತೋರಲು ಹೇಳಿ ಬಂದಿಗಳು ಇರುವ ಸ್ಥಳ ನಮಗೆ ತಿಳಿಯದು ಎಂದ ರಾಜಕುಮಾರ ನಮ್ಮ ಸ್ಥಳ ಎಲ್ಲಿರುವುದು ಎಂದು ನಾನು ಬನ್ನೆ ಪ್ರಭು ನಾನು ತೋರಿಸುತ್ತೇನೆ ಬನ್ನಿ ವಂಕರಸರು ಹೇಳಿದರು ಎಲ್ಲಿದೆ ರಾಷ್ಟ್ರಕೂಟ ಪ್ರಜೆಗಳ ಹೃದಯ ಸಿಂಹಾಸನದ ಮೇಲೆ ನಮ್ಮೆಲ್ಲರ ಎದೆಯ ಮಂದಾಸನದಲ್ಲಿರುವ ಆರಾಧ್ಯ ದೈವತೆ ನೀವು ಆರಾಧ್ಯ ದೇವತೆ ನೀವು ವಿದ್ರೋಹಿಗಳ ಬಗೆಗೆ ಬಳಸಬಹುದಾದ ಮಾತುಗಳೆಲ್ಲ ಅವು ಶುದ್ಧ ಪಶ್ಚಾತ್ತಾಪದ ಗಂಗಾ ಸೇಚನದಿಂದ ಪವಿತ್ರವಾಗದ ಪಾಪವೊಂದು ಜಗತ್ತಿನಲ್ಲಿ ಇಲ್ಲ ಪ್ರಭು ನಮಗಿನ್ನೂ ಆ ಪಾಪ ಲೇಪವಿಲ್ಲ ನಿಮಗಾಗಿ ಕಾದಿರುವ ಪೀಠದಲ್ಲಿ ಕುಳಿತು ಬೆಳಗಲು ಬನ್ನಿ ಎಂದರು ಬಂಕರಸರು ರಾಜಕುಮಾರ ಭಾಗಿಸಿದ ತಲೆಯನ್ನು ಮೇಲೆತ್ತದೆ ನಿಂತು ಅವರ ಮಾತನ್ನು ಆಲಿಸಿದ ಕಂಬನಿಯೊಂದೇ ಆತನ ಕಣ್ಣಿಂದ ಉರುಳಿ ನೆಲವನ್ನು ಸೋಕಿ ಉಳಿಯಿತು ನನ್ನ ಪಾಪಕ್ಕೆ ಪ್ರಾಯಶ್ಚಿತವೇ ಇಲ್ಲ ಬಂಕರಸರೆ ಅದಕ್ಕಿರುವುದು ಒಂದೇ ಪ್ರಾಯಶ್ಚಿತ ಸಾವು ಎಂದ ಪಶ್ಚಾತ್ತಾಪ ದಗ್ಧವಾದ ಹೃದಯದ ರಾಜಕುಮಾರ ಸೆರೆಯಾಳಿನ ಪಾಪಕ್ಕೆ ಪಾಯ ಪ್ರಾಯಶ್ಚಿತವೇ ಪಶ್ಚಾತ್ತಾಪವಲ್ಲ ರಾಜದ್ರೋಹಕ್ಕೆ ವಿಧಿಸಿರುವ ಶಿಕ್ಷೆ ಒಂದೇ ಮರಣದಂಡನೆ ರಾಷ್ಟ್ರಕೂಟ ರಾಜ್ಯದ ವಿರುದ್ಧ ಬಂಡಾಯವಿದ್ದ ರಾಜಕುಮಾರ ಕೃಷ್ಣನಿಗೆ ನಾವು ಆ ಶಿಕ್ಷೆ ವಿಧಿಸಿದ್ದೇವೆ ಎಂದು ಜನ ಕಿಕ್ಕಿರಿದು ನೆರೆದ ನ್ಯಾಯಾಲಯದಲ್ಲಿ ಧರ್ಮಪೀಠದಲ್ಲಿ ಕುಳಿತ ಚಕ್ರವರ್ತಿಗಳು ಖಚಿತವಾದ ಸ್ವರದಲ್ಲಿ ಹೇಳಿದರು ಅವರ ಮಾತು ಕೇಳಿ ಸಭೆ ಗಡಗಡ ನಡಗಿತು ಮರಣದಂಡನೆಯೇ ತೀರ್ಪು ಮಗನ ಮೇಲೆ ತೀರ್ಪು ಕೊಟ್ಟವರು ಕಾಸಾ ತಂದೆ ಚಕ್ರವರ್ತಿಗಳಿಂದ ಈ ತೀರ್ಪನ್ನು ನಿರೀಕ್ಷಿಸಿರಲಿಲ್ಲ ಸಭೆ ನ್ಯಾಯಪೀಠದ ಮೇಲೆ ಕುಳಿತ ಚಕ್ರವರ್ತಿಗಳು ಪೀಠದ ಮುಂದೆ ನ್ಯಾಯಕ್ಕೆ ಸಾಕ್ಷಿ ಎಂಬಂತೆ ಉರಿಯುತ್ತಿದ್ದ ಅಗ್ನಿಯಷ್ಟೇ ಭಯಂಕರವಾಗಿ ತೋರಿದರು ಅವರ ತೀರ್ಪನ್ನು ಕೇಳಿ ನಿಬ್ಬೆರಗಾಗಿ ಚಕ್ರವರ್ತಿಗಳನ್ನು ಅಪರಾಧಿಯ ಸ್ಥಾನದಲ್ಲಿ ಸಾಮಾನ್ಯ ಸೆರಳ್ಯಾಳುಗಳಂತೆ ಕಬ್ಬಿಣದ ಸರಪಳಿ ಧರಿಸಿ ಬಿಚ್ಚುಗತ್ತಿಯ ಭಟರ ನಡುವೆ ಬಾಗಿಸಿದ ತಲೆಯನ್ನು ಎತ್ತದೆ ನಿಂತ ರಾಜಕುಮಾರನನ್ನು ನೋಡಿದರು ತಮ್ಮ ಕಣ್ಣನ್ನು ನಂಬಲಾರದವರಂತೆ ಹ್ಮ್ ಯಾರು ಹೀಗಾಗಬಹುದೆಂದು ನಿರೀಕ್ಷಿಸಿರಲಿಲ್ಲ ತನ್ನ ಪ್ರತಿಜ್ಞೆಯಂತೆ ರಾಜಕುಮಾರನನ್ನು ತಂದು ಚಕ್ರವರ್ತಿಗಳಿಗೆ ಒಪ್ಪಿಸಿದಾಗ ಅದರ ಪರಿಣಾಮ ಹೀಗಾಗಬಹುದೆಂದು ಬಂಕರಸರು ನಿರೀಕ್ಷಿಸಿರಲಿಲ್ಲ ಪತ್ನಿ ಸಹಿತವಾಗಿ ಪಶ್ಚಾತ್ತಾಪದಿಂದ ಕಳೆಗೊಂದಿದ ಮುಖದಿಂದ ಇದ್ರು ನಿಂತ ಮಗನನ್ನು ಕಂಡು ತಂದೆಯ ಹೃದಯ ಕರಗಿ ಕ್ಷಮಾದಾನದ ಆಶೀರ್ವಾದ ಮಾಡಬಹುದೆಂದೇ ಬಗಿದಿದ್ದರು ಆದರೆ ಆದರೆ ಮೊದಲ ಹೆಜ್ಜೆಯಲ್ಲೇ ಅವರಿಗೆ ನಿರಾಸೆಯಾಗಿತ್ತು ರಾಜಕುಮಾರನೊಂದಿಗೆ ಬಂದು ಚಕ್ರವರ್ತಿಗಳನ್ನು ಕಂಡರು ಬಂಕರಸರು ಬಂಕರಸರಿಗೆ ಮಾತ್ರ ಒಳಗೆ ಬರಲು ಅಪ್ಪಣೆಯಾಯಿತು ಗೆದ್ದು ಬಂದ ಬಂಕರಸರನ್ನು ಅಭಿನಂದಿಸಿ ಚಕ್ರವರ್ತಿಗಳು ನಮ್ಮ ಪ್ರತಿಜ್ಞೆಯಲ್ಲಿ ಯಶಸ್ವಿಯಾದಿರಿ ಇನ್ನು ನಮ್ಮ ಪಾಲಿನ ಕರ್ತವ್ಯ ಉಳಿಯಿತು ನಿಮ್ಮ ನಿಷ್ಠೆಯನ್ನು ಈ ರಾಜ್ಯ ಎಂದು ಮರೆಯುವುದಿಲ್ಲ ಎಂದರು ಪ್ರಭೆಗಳ ಪ್ರಭುಗಳಲ್ಲಿ ನಾನೊಂದು ಮನವಿ ಸಲ್ಲಿಸಬಹುದೇ ಏನು ಹೇಳಿ ಸಲ್ಲಿಸಬಹುದಾದ ಮನವಿಯನ್ನು ಸಲ್ಲಿಸಲು ನಾವೆಂದು ಹಿಂಜರಿದಿಲ್ಲ ರಾಜಕುಮಾರರ ಬಗೆಗೆ ಪ್ರಭುಗಳು ಕುಪಿತರಾಗಿರುವುದು ಸಹಜ ಆದರೆ ಈಗಾಗಲೇ ಅವರು ಪಶ್ಚಾತ್ತಾಪದಿಂದ ಸಾಕಷ್ಟು ಶಿಕ್ಷೆ ಅನುಭವಿಸಿದ್ದಾರೆ ಅವರ ಬಗ್ಗೆ ಪ್ರಭುಗಳು ಉದಾರತೆಯಿಂದ ನಡೆದುಕೊಳ್ಳಬೇಕು ಎನ್ನುವುದಷ್ಟೇ ನನ್ನ ಬೇಡಿಕೆ ಅವರ ಬಗ್ಗೆ ಉದಾರತೆಯಿಂದ ನಡೆದುಕೊಳ್ಳಲು ನಾವಾರು ಬಂಗರಿಸರಿ ಅಪರಾಧಿಯ ಬಗ್ಗೆ ತನ್ನ ತೀರ್ಮಾನ ಕೊಡುವ ಅಧಿಕಾರ ಪಡೆದಿರುವುದು ನ್ಯಾಯಪೀಠ ಅದರ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕು ಆದುದರಿಂದ ಅಪರಾಧಿಯ ಪರ ತಾವು ವಾದಿಸಬಾರದು ಹೋಗಲಿ ಅವರನ್ನು ಕಂಡು ಮಾತನಾಡುವುದಕ್ಕೆ ಅಭ್ಯಂತರವೇನು ಇಲ್ಲ ತಾನೆ ಮಾತನಾಡುವ ಮನಸ್ಸಿರು ಇಲ್ಲದಿರುವುದೇ ದೊಡ್ಡ ಅಭ್ಯಂತರ ಮಾತನಾಡೋದಿರಲಿ ಅವರ ಮಗು ನೋಡುವುದು ಆಸೆ ನಮಗಿಲ್ಲ ಆ ವಿಚಾರದಲ್ಲಿ ನಾವೀಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಆದುದರಿಂದ ನಾವು ಈ ಬಗ್ಗೆ ಹೆಚ್ಚು ಮಾತನಾಡದಿರುವುದೇ ಮೇಲು ಈಗ ರಾಜಕುಮಾರನನ್ನು ಎಲ್ಲಿಟ್ಟಿದ್ದೀರಿ ಬಂಕರ ಸರಿ ನನ್ನೊಂದಿಗೆ ನಮ್ಮ ಬಿಡಾರದಲ್ಲೇ ಇದ್ದಾರೆ ಈಗ ನನ್ನ ಜೊತೆ ತಮ್ಮ ದರ್ಶನಕ್ಕೆ ಬಂದರು ಅದಾಗದು ತಾವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಈಗ ಅವರನ್ನು ನಮ್ಮ ವಶಕ್ಕೆ ಒಪ್ಪಿಸಲಿಂದ ತಾನೇ ತಂದಿರುವುದು ಹೌದು ಪ್ರಭು ಕರೆ ತಂದ ಕೂಡಲೇ ಕಾರಾಗೃಹದ ಅಧಿಕಾರಿಗಳಿಗೆ ಒಪ್ಪಿಸಬೇಕಾಗಿತ್ತು ಆಯಿತು ಚಿಂತೆ ಇಲ್ಲ ಎಂದು ಬಳೆ ಇದ್ದ ಕರೆ ಜಾಗಟೆಯನ್ನು ಸದ್ದು ಮಾಡಿದರು ಬಾಗಿಲ ಬಳಿ ದ್ವಾರಪಾಲಕ ಒಳ ಬಂದು ಬಂದಿಸಿದರು ಅಂಗರಶ್ ಅಂಗರಕ್ಷಕರ ಪಡೆಯ ನಾಯಕರಿಗೆ ಹೇಳು ಹೊರಗಿರುವ ರಾಜಕುಮಾರರ ಕೈ ಕಾಲುಗಳಿಗೆ ಸರಪಳಿ ಹಾಕಿ ಕಾರಾಗ್ರಹಕ್ಕೆ ಕರೆದೊಯ್ಯಬೇಕೆಂದು ಇದು ಚಕ್ರವರ್ತಿಗಳ ಕಟ್ಟಪ್ಪಣೆ ಇದನ್ನು ಮೀರಿದವರಿಗೆ ಕಠೋರ ಶಿಕ್ಷೆಯಾಗುವುದೆಂದು ಹೇಳು ದ್ವಾರಪಾಲಕ ಒಂದುಗಳಿಗೆ ಆ ಮಾತು ಕೇಳಿ ಹಾವು ಮುಟ್ಟಿದವನಂತೆ ನಡುಗಿ ಬಂಧಿಸಿ ಹೊರಟು ಹೋದ ಇದೇನು ಅಪ್ಪಣೆ ಇದೇನು ಮಾಡಿದಿರಿ ಪ್ರಭು ಎಂದು ಬಂಕರಸರು ಕಾತರರಾಗಿ ಹೇಳಿದರು ವಿದ್ರೋಹಿಗಳನ್ನು ನಡೆಸಿಕೊಳ್ಳುವ ರೀತಿ ನಿಮಗೆ ಹೊಸದಲ್ಲ ಬಂಕರಿಸರೇ ರಾಜಕುಮಾರರಿಗೂ ಅವರೀಗ ರಾಜಕುಮಾರರಲ್ಲ ಬಂಡಾಯಗಾರರು ದಯವಿಟ್ಟು ನಮಗೆ ಈಗ ವಿಶ್ರಾಂತಿ ಪಡೆಯಲು ಅವಕಾಶ ಕೊಡುತ್ತೀರಾ ಆ ಮಾತನ್ನು ಮುಂದುವರಿಸಲು ಇಚ್ಛೆ ಇಲ್ಲವೆಂಬಂತೆ ಹೇಳಿದರು ಚಕ್ರವರ್ತಿಗಳು ಅಂದಿನ ಮಾತುಕತೆ ಅಲ್ಲಿಗೆ ಮುಗಿಯಿತು ಎಂದು ಸೂಚಿಸಿ ಬಂಕರಸರ ಹೃದಯದಲ್ಲಿ ತಾಂಡವವಾಡುತ್ತಿದ್ದ ಗೆಲುವಿನ ಉಲ್ಲಾಸವೆಲ್ಲ ಬಿಸಿಲಿನ ಸೋಕಿದ ಇಬ್ಬನಿಯಂತೆ ಕರಗಿ ಹೋಯಿತು ಪ್ರಭುಗಳ ಚಿತ್ತಾಯನ್ನು ಮಂಕಾದ ಧ್ವನಿಯಲ್ಲಿ ನುಡಿದು ವಂದಿಸಲು ಹೊರಡಲು ಅನುವಾದರು ಬಂಕರಸರ ಮನಸ್ಸಿಗೆ ನೋವಾಗಿರಬಹುದು ಶ್ರಮಿಸಬೇಕು ರಾಜ್ಯ ರಥವನ್ನು ನಡೆಸುವ ನ್ಯಾಯದ ಕುದುರೆಗೆ ಮಮತೆಯ ಕಡಿವಾಣ ಬಿಗಿಯುವುದು ಸಲ್ಲದು ಎಂದವರೇ ಚಕ್ರವರ್ತಿಗಳು ಅಂತ ಗೃಹಕ್ಕೆ ತೆರಳಿದರು ಬಂಕರಸರು ನೆಟ್ಟಿಸಿರು ಬಿಟ್ಟು ಒಂಟಿಯಾಗಿ ಬಿಡಾರಕ್ಕೆ ಹಿಂದಿರುಗಿದರು ಚಕ್ರವರ್ತಿಗಳು ರಾಜಕುಮಾರರ ಬಗ್ಗೆ ಮಾಡಿದ ಆಜ್ಞೆಯನ್ನು ಕೇಳಿ ಅವರ ಹೃದಯ ಭಯದಿಂದ ಒಯ್ದಾಡುತ್ತಿತ್ತು ಆ ಹೊತ್ತಿನಲ್ಲಿ ಏನು ಮಾಡುವುದೆಂದು ಅರಿಯದೆ ಗುಣಭದ್ರಾಚಾರ್ಯರನ್ನು ಕಣ್ಣು ನಡೆದುದನ್ನು ತಿಳಿಸಿದರು ಕ್ರೋಧದಲ್ಲಿ ಪ್ರಭುಗಳು ಕಠೋ ಇಷ್ಟು ಕಠೋರವಾಗಿ ವರ್ತಿಸುವರು ಎಂದು ನಾನು ನಂಬಿರಲಿಲ್ಲ ಎಂದು ಬಂಕರಸರು ಹೇಳಿದರು ಇದು ಕ್ರೋಧದ ಕಾಠಿಣ್ಯವಲ್ಲ ಬಂಕರಸರೆ ನ್ಯಾಯದ ನಿಷ್ಠುರತೆ ಅವರ ಮನಸ್ಸಿನಲ್ಲಿ ಆಗುತ್ತಿರುವ ಭಯಂಕರ ಯಾತ್ರೆಯನ್ನು ಅವರ ಕಣ್ಣುಗಳಲ್ಲಿ ಕಾಣಲಿಲ್ಲವೇ ನೀವು ಕಂಡೆ ಆಚಾರ್ಯ ಅದನ್ನು ಕಂಡೇ ಸ್ವಲ್ಪ ಆಸೆ ಅಂಕುರಿಸಿತ್ತು ಈಗೇನು ಮಾಡುವುದು ಆಚಾರ್ಯ ನ್ಯಾಯ ತನ್ನ ದಾರಿಯಲ್ಲಿ ತಾನು ಹೋಗಲು ಬಿಡುವುದೊಂದೇ ದಾರಿ ತಾವು ಇಷ್ಟು ಕಠೋರರಾದಿರ ಆಚಾರ್ಯ ಸಹಜ ಕೋಮಲ ಚಿತ್ತರಾದ ತಮ್ಮಿಂದಲೂ ಈ ಮಾತೆ ಇದು ಕೋಮಲತೆ ಕಠೋರತೆಗಳ ಮಾತಲ್ಲ ಬಂಕರಸರೆ ನ್ಯಾಯದ ಮಾರ್ಗದಲ್ಲಿ ಅಡ್ಡ ನಿಲ್ಲಲು ಯಾರಿಗೂ ಅಧಿಕಾರವಿಲ್ಲ ಇಷ್ಟೇ ನಿಷ್ಠುರತೆಯಲ್ಲಿ ಚಕ್ರವರ್ತಿಗಳು ಸಲ್ಲದೆ ಅಪ್ಪಣೆ ಮಾಡಿದರೆ ತೀರ್ಮಾನ ಹೀಗೆ ಆಗುವುದೆಂದು ಊಹಿಸಿ ಹೆದರುವುದು ಹೇಗೆ ಬಂಕರಸರಿ ನ್ಯಾಯಪೀಠ ತೀರ್ಪು ಕೊಡುವವರೆಗೂ ಕಾ ತಾಳ್ಮೆಯಿಂದಿರಿ ಭವಿಷ್ಯವನ್ನು ಕಾಣಲಾಗದವರು ಅದನ್ನು ಕಾಣಲೆಂದು ಆತರ ಪಡಬಾರದು ಗುಣಭದ್ರಾಚಾರ್ಯರು ಮಾತು ಆಡಿದ ಮಾತು ಕೇಳಿ ಬಂಕರಸರ ಹೃದಯದಲ್ಲಿ ಮೂಡಿದ ನಿರಾಶೆ ಮತ್ತಷ್ಟು ಬಲಿಯಿತು ಆ ನಿರಾಶೆಯಲ್ಲಿ ಎಲ್ಲಿಂದ ಹೊರಟುತ್ತಾ ಸಮರದಲ್ಲಿ ಸೋಲಾಗಬಾರದಾಗಿತ್ತೆ ಎಂದರು ಬಯಸುತ್ತ ರಾಜಧಾನಿ ಬೀದಿಗಳಲ್ಲಿ ಚಕ್ರವರ್ತಿಗಳ ಅಂಗರಕ್ಷ ಪಡೆ ರಾಜಕುಮಾರರ ಕಾಲಿಗೆ ಬೇಡಿ ಹಾಕಿ ಕಾರಾಗೃಹಕ್ಕೆ ನಡೆದುಕೊಂಡು ಹೋದುದನ್ನು ಕಂಡು ರಾಜಧಾನಿಯಲ್ಲಿ ಗದ್ದಲವೂ ಗದ್ದಲವಾಯಿತು ನೋಡಿದ ಜನಕ್ಕೆ ಉಸಿರು ಬಿಗಿಡಿದಂತಾಯಿತು ಅಲೆ ತಗ್ಗಿಸಿ ಯಾರತ್ತಲೂ ನೋಡದೆ ಕೈ ಕಾಲುಗಳಿಗೆ ಹಾಕಿದ ಭಾರವಾದ ಶೃಂಖಲೆಗಳನ್ನು ಎಳೆಯುತ್ತಾ ಬರಿದಲೆ ಬರಿಗಾಲಿನಿಂದ ಬೀದಿಯ ಧೂಳಿನಲ್ಲಿ ಹೆಜ್ಜೆ ಎಳೆಯುವ ರಾಜಕುಮಾರನನ್ನು ಕಂಡು ಕಂಬನಿ ಮಿಡಿದವರು ಎಷ್ಟೋ ಜನ ಬಿಚ್ಚು ಗತ್ತಿಯವರ ಪಹರ ಇಲ್ಲದಿದ್ದರೆ ಕಾವಲುಗಾರರ ಮೇಲೆ ಬಿದ್ದು ರಾಜಕುಮಾರನ್ನು ಬಿಡಿಸಲಿಕ್ಕೆ ಎಷ್ಟೋ ಜನರ ಮನಸ್ಸು ಧಾವಿಸಿತು ಆದರೆ ಆ ಪಡೆಯಿದ್ರು ಯಾರು ಏನು ಮಾಡುವಂತಿರಲಿಲ್ಲ ಸಹಾಯಕರಾಗಿ ವಿಧಿಯನ್ನು ಶಪಿಸಿ ಸುಮ್ಮನಾದರು ಬಿಡಾರಕ್ಕೆ ಹಿಂದಿರುಗುತ್ತಿದ್ದ ಹಾಗೆ ಪರಿವಾರದವರಿಂದ ಈ ಸುದ್ದಿಯನ್ನು ಕೇಳಿ ಬಂಕರಸರು ಪಾತಾಳಕ್ಕೆ ಇಳಿದು ಹೋದರು ಶೃಂಖಲೆಯನ್ನು ಹೊತ್ತು ದೇಸಿಗನಂತೆ ಹೋಗುವ ಪತಿಯನ್ನು ಕಣ್ಣಾರೆ ಕಂಡು ಛೇದಿಯ ಕಣ್ಣುಗಳಿಂದ ಕಣ್ಣಾರೆ ಕಂಡ ಛೇದಿಯ ರಾಣಿಗೆ ಆ ಪಾರ ಯಾತನಾಮಯ ದುಃಖವೇ ಮೂರ್ತಿ ಭವಿಸಿ ಬಂದಂತೆ ನಿಂತಿದ್ದರು ಅದನ್ನು ಕಂಡು ಬಂಕರ ಸರಿಯದೆ ಬಿರಿದು ಹೋಯಿತು ಮಾತನಾಡಲಾಗದೆ ಶಯ್ಯಾಗ್ರಹಕ್ಕೆ ತೆರಳಿ ಹಾಸಿಗೆಯ ಮೇಲೆ ಹೊರಳಿ ಪ್ರಭೋ ಪ್ರಭೋ ಆದಿ ತೀರ್ಥ ಶಂಕ ಆದಿ ತೀರ್ಥಂಕರ ವೃಷಭದೇವ ಭಗವಾನ್ ಆ ಹೆಣ್ಣಿನ ಬಾಳನ್ನು ದುಃಖದ ಸಿಡಿಲಿನಿಂದ ಜಡಿಯ ಕರುಣಿಸು ಎಂದು ಎಳೆಯ ಮಗುವಿನಂತೆ ಕಂಬನಿಗೆರೆದು ಬೇಡಿದರು ಅಷ್ಟೇ ಯಾತನೆ ಕಾಜಿ ಸೈಯದಿ ಮಾಮರಿಗೂ ಆಗಿತ್ತು ಚಕ್ರವರ್ತಿಗಳ ಆಜ್ಞೆಯಂತೆ ಆ ರೀತಿ ಮಾಡಲಾಯಿತೆಂದು ಕೇಳಿ ಚಕ್ರವರ್ತಿಗಳನ್ನೇ ಕಾಣಲು ಅರಮನೆಗೆ ಓಡಿದರು ಆದರೆ ಚಕ್ರವರ್ತಿಗಳನ್ನು ಯಾರಿಗೂ ಭೇಟಿ ನೀಡುವುದಿಲ್ಲ ಎಂದರಿತು ನಿರಾಶರಾಗಿ ಹಿಂದಿರುಗಿ ಖುದಾ ಪರವರ್ಧಿಗಾರ್ ನೀ ನಾ ರಕ್ಷಣೆ ನಿನ್ನ ಕರುಣೆ ಭೂಮಿಗಿಳಿಯಲು ಇದು ಸಮಯ ಖುದಾ ರಾಜಕುಮಾರನನ್ನು ರಕ್ಷಿಸು ಎಂದು ಅಂಗಲಾಚಿ ಬೇಡಿದರು ಅವರಂತೆಯೇ ಅಂತಃಪುರದಲ್ಲಿ ಒಂಟಿಯಾಗಿ ಕುಳಿತ ಚಕ್ರವರ್ತಿಗಳು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದರು ಭಗವಾನ್ ಅರಿತೂರು ಸತ್ಯದ ಸೂರ್ಯನನ್ನು ಮುಸುಗಿರುವ ಮಮಕಾರದ ಹೊನ್ನ ತಳಿಗೆಯನ್ನು ಸರಿಸಿ ಕರ್ತವ್ಯದ ಪಥ ಬೆಳಗುವಂತೆ ಮಾಡುದೇವ ನ್ಯಾಯದ ಅಗ್ನಿ ಕವಚವನ್ನು ಧರಿಸಲು ನನ್ನೆದೆಗೆ ಬಲ ಕೊಡು ತಂದೆ ಎಂಬುದನ್ನು ಮರೆತು ಚಕ್ರವರ್ತಿಯಂತೆ ನಡೆಯುವ ಶಕ್ತಿಯನ್ನು ದಾನ ಮಾಡು ಲಕ್ಷ್ಮಿಯ ಲಕ್ಷ್ಮಿಯಾ ನಿನ್ನ ಈ ನಿರ್ಭಾಗ್ಯ ಪತಿಯನ್ನು ಕ್ಷಮಿಸು ಹೃದಯ ಆ ಪ್ರಾರ್ಥನೆಯನ್ನು ಮಾಡುವಾಗ ಅಗ್ನಿಯ ಮೇಲೆ ಕುಳಿತಂತೆ ಚಡಪಡಿಸುತ್ತಿದ್ದರು ಚಕ್ರವರ್ತಿಗಳು ಅವರ ಕಣ್ಣುಗಳಿಂದ ಅಷ್ಟು ಧಾರೆ ಧಾರಾಕಾರವಾಗಿ ಸುರಿಯುತ್ತಿತ್ತು ಇನ್ನು ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ वस भी साहित्य कलावेदिक सूढ़िया